हेलो फ्रेंड्स, दीपावली हब्बद शुभाशयगळु। इवत्तिन विशेष बेळे ओब्बट्टु। इदन्नु माडो विधानन नोडोण, बनि। मोदलिगे नानु ओंदु लोटद अळतेयल्लि तोरिस्ता इदीनि। वेरी फस्ट कडले बेळेयन्नु तोरिस्ता इदीनि। कडले बेळे ओंदु लोट ओंदु पात्रक्के हाकोंडु स्वल्प नीरिनल्लि चेन्नागि तोळ्कोंडु आ नीरन्नु चेल्बिट्टु मत्ते ಬೇರೆ ನೀರನ್ನು ಹಾಕೊಂಡು ಅದು ಬೇಯುವಷ್ಟು ನೀರನ್ನು ಹಾಕೊಂಡಬೇಕಾಗುತ್ತೆ। ನೋಡಿ, ಸ್ಟೌ ಮೇಲಿಟ್ಟು ಕುದಿಲಿಕ್ಕಿಡೋಣ। ಮೊದಲು ಕಡಲೆಬೇಳೆ ಚೆನ್ನಾಗಿ ಬೇಯಬೇಕು। ಹಾಗೆ ನಾನು ಅಲ್ಲಿವರೆಗೆ ಏನು ಅಳತೆ ಲೋಟ ತೋರಿಸಿದ್ದೆ ಅದರಲ್ಲಿ ಎರಡು ಲೋಟ ತೊಗರಿಬೇಳೆಯನ್ನು ತೊಳೆದು ಸ್ವಲ್ಪ ಹೊತ್ತು ನೆನೆಸಿಡ್ತಾ ಇದ್ದೀನಿ। ಚೆಕ್ ಮಾಡೋಣ, ಉಕ್ಕಿ ಬರೋ ಚಾನ್ಸಸ್ ಇರುತ್ತೆ। ಸೊ ಪ್ಲೇಟ್ ಅರ್ಧ ಮುಚ್ಚಬೇಕು, ಹಾಗೆ ಕಣಕವನ್ನು ಮಾಡ್ಕೋಬೇಕು। ನಾನಿಲ್ಲಿ ಅರ್ಧ ಕೆ ಜಿಗಿಂತ ಸ್ವಲ್ಪ ಕಡಿಮೆ ಮೈದಾ ಹಿಟ್ಟನ್ನು ತೆಗೆದುಕೊತಾ ಇದ್ದೀನಿ। ಸ್ವಲ್ಪ ಅರಿಶಿನದ ಪೌಡರ್ ಹಾಕ್ಕೊಳ್ಳೋಣ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಡ್ರೈ ಇರಬೇಕಾದ್ರೆ। ಮಿಕ್ಸ್ ಮಾಡಿದಾಗಿದೆ, ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸಿ ಚೆನ್ನಾಗಿ ಸಾಫ್ಟಾಗಿ ಕೈಗೆ ಅಂಟಬೇಕು। ಆ ರೀತಿ ಕಣಕವನ್ನು ಕಲಸ್ಕೊಳ್ಬೇಕು। ನೀವು ನೋಡ್ತಾ ಇರ್ಬೋದು ಕೈಗೆಲ್ಲ ಹೇಗೆ ಅಂಟ್ತಾ ಇದೆ ಅಂತ ನೋಡಿ। ಇಷ್ಟಾದಮೇಲೆ ನಾನು ಒಂದು ಹೋಳಷ್ಟು ಎಣ್ಣೆ, ಕುಕಿಂಗ್ ಆಯಿಲ್ ಅಂತ ಏನು ಹೇಳ್ತೀವಿ, ಅದನ್ನು ಹಾಕಿ ಚೆನ್ನಾಗಿ ಕಲಸಿಡಬೇಕಾಗತ್ತೆ। ನೋಡಿ, ಇಷ್ಟು ಸಾಫ್ಟ್ ಬರಬೇಕು, ಕೈಗೆಲ್ಲ ಅಂಟ್ತಾ ಇರಬೇಕು। ಒಂದು ಪ್ಲೇಟ್ ಮುಚ್ಚಿ ಎತ್ತಿಟ್ಬಿಡೋಣ। ಹಾಗೆ ಕಡಲೆಬೇಳೆ ಏನಾಯಿತು ನೋಡೋಣ। ಕೈಯಲ್ಲಿ ಹಿಚ್ಕಿದ್ರೆ ಪೀಸ್ ಆಗಬೇಕು। ಓಕೆ, ಇವಾಗ ಕಡಲೆಬೇಳೆ ಬೆಂದಿದೆ। ಈಗ ಮತ್ತಷ್ಟು ನೀರನ್ನು ಸೇರಿಸ್ಕೊಂಡು ನೆನೆಸಿಟ್ಟಂಥ ತೊಗರಿಬೇಳೆ ಏನಿದೆ ಅದನ್ನು ಹಾಕ್ಕೊಳ್ಳೋಣ। ಹಾಕೊಂಡಾದಮೇಲೆ ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಪೂರ್ತಿ ಮುಚ್ಚಬಾರ್ದು, ಹುಕ್ಕು ಬರೋ ಚಾನ್ಸಸ್ ಇರುತ್ತೆ। ಸೊ ಹಾಗಾಗಿ ಅರ್ಧ ಮುಚ್ಚಬೇಕು। ನೋಡಿ, ಕುದಿತಾ ಇದೆ, ಚೆಕ್ ಮಾಡೋಣ ಇವಾಗ। ನೋಡಿ, ತೊಗರಿಬೇಳೆ ಬೇಗ ಬೆಂದಿದೆ। ಈಗ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡೋಣ। ಒಂದು ಸ್ಟೈನರ್ ಏನಿದೆ ಬೇರೆ ಪಾತ್ರೆಯಲ್ಲಿ, ಕೆಳಗಡೆ ಒಂದು ಬೇರೆ ಪಾತ್ರೆ ಇಟ್ಟು ಸ್ಟೈನರ್ನಲ್ಲಿ ಶೋಧಿಸ್ಕೊಳ್ಳೋಣ। ನೋಡಿ, ನಾನಿವಾಗ ಬೇಳೆ ನೀರನ್ನು ಬಸ್ಕೋತಾ ಇದ್ದೀನಿ। ಹಾಗೆ ನಾನು ಇಲ್ಲಿ ಒಂದು ದೊಡ್ಡ ತೆಂಗಿನಕಾಯಿಯನ್ನ ಪೀಸ್ಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ, ತುರ್ದ್ಕೊಳ್ಳಬಹುದು। ಹಾಗೆ ಇದಕ್ಕೆ 4-5 ಏಲಕ್ಕಿ ಒಂದು ಬ್ಲೆಂಡರ್ ಹಾಕೋತಾ ಇದ್ದೀನಿ। ಪೂರ್ತಿ ತೆಂಗಿನಕಾಯಿನ ಹಾಕೋತಾ ಇದ್ದೀನಿ, ಸ್ವಲ್ಪನೂ ನೀರನ್ನು ಸೇರಿಸದೆ ರುಬ್ಕೋಬೇಕಾಗುತ್ತೆ ಇದು। ನೋಡಿ, ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ, ಅದರ ಪೀಸ್ ಸಿಕ್ಕಿದ್ರು ಏನು ಪರವಾಗಿಲ್ಲ, ಮತ್ತಿನ್ನೊಂದು ಸತಿ ರುಬ್ಕೋತೀವಿ ನಾವು। ಹಾಗೆ ಒಂದು ದೊಡ್ಡ ಪಾತ್ರೆಗೆ, ಅಗಲವಾಗಿರುವಂಥ ಪಾತ್ರೆಗೆ ಹಾಕೋತಾ ಇದ್ದೀನಿ। ಇವಾಗ ಉಂಡೆ ಬೆಲ್ಲ ಅಂತ ಹೇಳ್ತೀವಿ ಅದನ್ನು ಹಾಕೋತಾ ಇದ್ದೀನಿ 1/2 ಕೆಜಿಯಷ್ಟು। ನೀವು ಹಚ್ಚು ಬೆಲ್ಲ ಹಾಕೋಂಗಿದ್ರೆ ಒಂದು 8 ಹಚ್ಚು ಹಾಕಬೇಕಾಗತ್ತೆ। ಇದನ್ನು ಸ್ಟೌ ಮೇಲಿಟ್ಟು ಮೀಡಿಯಂ ಹೈ ಫ್ಲೇಮ್ ಮಾಡಿ ಚೆನ್ನಾಗಿ ಹುರ್ಕೋಬೇಕಾಗತ್ತೆ। ನೋಡಿ, ಬೆಲ್ಲ ಎಲ್ಲ ಕರಗಿದೆ, ಇವಾಗ ಬೆಲ್ಲ ಎಲ್ಲ ನೀರು ಬಿಡ್ತಾ ಇದೆ। ಇವಾಗ ಬೇಯಿಸಿಟ್ಕೊಂಡಿರುವಂಥ ಬೇಳೆಯನ್ನು ಹಾಕ್ಕೊಳ್ಳೋಣ। ಬೇಳೆಯನ್ನು ಹಾಕೊಂಡ್ಮೇಲೆ ಬೆಲ್ಲದ ಜೊತೆ ಚೆನ್ನಾಗಿ ಹೊಂದಿಸ್ಬೇಕಾಗತ್ತೆ। ನೋಡಿ, ಈ ರೀತಿ ನೋಡಿ, ಬೆಲ್ಲ ಎಲ್ಲ ಕರಗಿ ಚೆನ್ನಾಗಿ ಪಾಕವನ್ನು ಬಿಡ್ತಾ ಇದೆ। ಇವಾಗ ಹೈ ಫ್ಲೇಮ್ ಮಾಡಿಕೊಂಡು ನೀರಿನಂಶ ಏನು ಕಾಣ್ತಾ ಇದೆ ಅದು ಹೋಗೋವರೆಗೂ ಸ್ವಲ್ಪ ಹುರ್ಕೋಬೇಕಾಗತ್ತೆ, ಇನ್ನೊಂದು 5 ನಿಮಿಷಗಳ ಕಾಲ। ನೋಡಿ, ಇಷ್ಟು ಗಟ್ಟಿ ಬಂದಿದೆ। ಇವಾಗ ಸ್ಟವ್ನ ಆಫ್ ಮಾಡ್ಕೊಂಬಿಟ್ಟು ಕಂಪ್ಲೀಟಾಗಿ ತಣ್ಣಗಾಗಬೇಕು ಇದು,
ತುಂಬಾ ಹುರಿದ್ಕೊಂಡ್ಬಿಟ್ರೂ ಇದು ಹೂರ್ಣ ಚೆನ್ನಾಗಿ ಬರೋದಿಲ್ಲ, ಸ್ವಲ್ಪ ನೀರಿನಂಶ ಇರಬೇಕು. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ನಾವು ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೆ ನೋಡಿ. ಇವಾಗ ಸ್ವಲ್ಪ ತಕ್ಕ ಮಟ್ಟಿಗೆ ತಣ್ಣಗಾಗಿದೆ. ಇವಾಗ ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬ್ಲೆಂಡರ್ ಏನಿದೆ ಅದಕ್ಕೆ ಹಾಕ್ಕೊಳ್ಳೋಣ. ತುಂಬ ತುಂಬ್ಕೊಂಡ್ಬಿಡ್ಬಾರ್ದು ಮಿಕ್ಸರ್ ಜಾರ್ಗೆ, ಒಂದು ಎರಡು ಸೌಟನಷ್ಟು ಮಾತ್ರ ಹಾಕ್ಕೊಬೇಕು. ಇಲ್ಲಾಂದರೆ ನಾವು ನೀರು ಹಾಕೋದಿಲ್ವಲ್ಲ, ಹಾಗಾಗಿ ಮಿಕ್ಸರ್ ಜಾರ್ ತಿರುಗೋದೇ ಇಲ್ಲ. ನೋಡಿ ಇಷ್ಟೇ ಇಷ್ಟು ಹಾಕ್ಕೊಂಡು ಒಂದು ಮೂರರಿಂದ ನಾಲ್ಕು ಬ್ಯಾಚ್ಗಳನ್ನಾಗಿ ರುಬ್ಕೊಬೇಕಾಗತ್ತೆ ಹೂರ್ಣವನ್ನು. ರುಬ್ಬಿರುವಂಥ ಹೂರ್ಣವನ್ನು ನಾನು ಒಂದು ಸ್ಟೀಲ್ ಬೇಸನ್ಗೆ ಹಾಕೋತಾ ಇದ್ದೀನಿ. ಉಳಿದ ಬೇಳೆಯನ್ನು ಕೂಡ ನಾನು ಹೀಗೆ ರುಬ್ಕೋತೀನಿ. ನೋಡಿ ಎಲ್ಲವನ್ನು ರುಬ್ಬಿದಾಗಿದೆ. ಇವಾಗ ಒಬ್ಬಟ್ಟು ಮಾಡಲಿಕ್ಕೆ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ಈ ರೀತಿ ನೋಡಿ ಎಲ್ಲವನ್ನು ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕಣಕ ನಾನು ಒಬ್ಬಟ್ಟು ಮಾಡೋದಕ್ಕಿಂತ ಒನ್ ಅವರ್ಗಿಂತ ಮುಂಚೆನೇ ಕಲಸಿಡಬೇಕು. ಆವಾಗ ಚೆನ್ನಾಗಿ ಬನಿಯಾಗಿ ಬಂದಿರುತ್ತೆ. ಸೈಡ್ ಪೋರ್ಷನ್ನಿಂದ ತೆಗೆದುಕೊಂಡು ಎಣ್ಣೆಕಾಯಿ ಮಾಡ್ಕೋತಾನೆ ಇರಬೇಕು. ತುಂಬ ಸ್ಟಿಕ್ಕಿ ಸ್ಟಿಕ್ಕಿ ಆಗಿರುತ್ತೆ ಇದು ಒಬ್ಬಟ್ಟು ಪೇಪರ್ ಮೇಲೆ. ಮೊದಲು ಕಣಕವನ್ನು ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ಮಾಡ್ಕೊಂಡಿದ್ದಾದಮೇಲೆ ನಾವು ಹೂರ್ಣವನ್ನು ಬಾಲ್ ರೀತಿಯಾಗಿ ಏನು ಮಾಡ್ಕೊಂಡಿದ್ವಿ ಮಧ್ಯದಲ್ಲಿ ಇಟ್ಟು ನಿಧಾನಕ್ಕೆ ಮುಚ್ಚಬೇಕಾಗತ್ತೆ. ಮತ್ತೆ ಎಣ್ಣೆಕಾಯಿ ಮಾಡಿಕೊಂಡು ನಿಮಗೆ ಮಂದಕ್ಕೂ ಬೇಕು ಅಂದ್ರೂ ತಟ್ಕೊಬೋದು, ಇಲ್ಲಾಂದರೆ ತೆಳುವಿಗೂ ಕೂಡ ತಟ್ಕೊಬೋದು. ಈ ರೀತಿಯಾಗಿ ತಟ್ಕೊಂಡು ಒಬ್ಬಟ್ಟನ್ನು ಬೇಯಿಸಬೇಕಾದ್ರೆ ಯಾವಾಗಲೂ ಮೀಡಿಯಮ್ ಲೋ ಫ್ಲೇಮಲ್ಲೇ ಬೇಯಿಸಬೇಕು. ಹೈ ಫ್ಲೇಮ್ ಮಾಡಿಕೊಂಡ್ರೆ ಒಬ್ಬಟ್ಟು ಸೀದೋಗೋ ಚಾನ್ಸಸ್ ಇರುತ್ತೆ. ಹೆಂಚನ್ನು ನಾನು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ಹೆಂಚಿಗೆ ಮೊದಲು ಗ್ರೀಸ್ ಮಾಡ್ಕೊಳ್ಳೋಣ. ಗ್ರೀಸ್ ಮಾಡ್ಕೊಂಡಿದ್ದಾಗಿದೆ. ತಟ್ಟಿಟ್ಕೊಂಡಿರುವಂಥ ಒಬ್ಬಟ್ಟನ್ನು ಹೆಂಚಿನ ಮೇಲೆ ಹಾಕ್ತೀನಿ. ಇವಾಗ ಒಂದು ಎರಡರಿಂದ ಮೂರು ಸೆಕೆಂಡ್ ಆಗಲಿ, ನಿಧಾನಕ್ಕೆ ತೆಗೆಯೋಣ ಹೋಳಿಗೆ ಪೇಪರ್ನ. ಒಂದು ಕಡೆ ಆಗಿದೆ ಇದು, ಇನ್ನೊಂದು ಕಡೆ ಬೇಯಿಸ್ಕೊಳ್ಳೋಣ. ಎರಡೂ ಕಡೆ ಆಗಿದೆ. ಇವಾಗ ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಫೈನಲಿ ಬೇಳೆ ಒಬ್ಬಟ್ಟು ಇಸ್ ರೆಡಿ ಟು ಇಟ್. ನಾನು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಒತ್ತದನ್ನು